ನಮ್ಮ ಅಭ್ಯರ್ಥಿ ತಗೊಂಡೋಗಿ ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದ್ರೆ ಏನ್ ಅರ್ಥ ರೀ ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ಒಕ್ಕಲಿಗ ನಾಯಕತ್ವ ಸಿಕ್ಕಿದ್ದಿದ್ರೆ ಲೋಕಸಭೆಯಲ್ಲಿ ಯಾಕೆ ಸೋತ್ರಿ ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗ ಬೆಲ್ಟ್ ಆಗಿದ್ರು ಕೂಡ ತಮ್ಮನ ಗೆಲ್ಲಿಸಿಕೊಳ್ಳೋಕಾಗ್ಲಿಲ್ಲ ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಕೂಡ ಒಕ್ಕಲಿಗ ನಾಯಕ ಆಗೇ ಇಲ್ಲ ಮುಂದೆಯೂ ಆಗಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ಮಾಡಿದ್ದು ಸೊ ಇದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ದು ನಾನು ಯಾವಾಗಪ್ಪ ಒಕ್ಕಲಿಗ ನಾಯಕ ಅಂತ ಹೇಳಿದ್ದೀನಿ ಅಂತ ಅವರು ಕೌಂಟರ್ ಕೊಟ್ಟಿದ್ದಾರೆ ಏನು ಹೇಳಿದರು ಆರ್ ಅಶೋಕ್ ಅವರು ನೋಡಿ ಅವೆಲ್ಲ ಸುಳ್ಳು ಇಲ್ಲಾರು ಇಲ್ಲಿ ಹಣ ಬಲ ಅಧಿಕಾರ ಬಲ ಮತ್ತೆ ಕ್ಯಾಂಡಿಡೇಟ್ ಇಲ್ದಿರ ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟ್ ತಗೊಂಡು ಪಿಯಿಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದ್ರೆ ಏನರ್ಥ ನಿಮಗೆ ಒಕ್ಕಲಿಗ ನಾಯಕತ್ವ ಇದ್ರೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅಲ್ಲಿ ಯಾಕೆಸ್ ನೀವು ನಿಮ್ಮ ತಮ್ಮನ ಕೆಲಸ ಕಾಣಕ್ಕಾಗಿಲ್ಲ ನೀವು ಒಕ್ಕಲಿಗಿರ್ ಬೆಲ್ಟು ಕನಕಪುರ ಲೋಕಸಭಾ ಕ್ಷೇತ್ರ ಬೆಲ್ಟ್ ಅದು ಪೂರ್ತಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ನೀವು ಅಲ್ಲೇ ಗೆಲ್ಸ್ಕೊಳ್ಳೋಕ್ಕಾಗಿಲ್ಲ ನಿನ್ನ ತಮ್ಮನ್ನ ಗೆಲ್ಸ್ಕೊಳಕ್ಕಾಗಿಲ್ಲ ಇನ್ ಸಿ ಯೋಗೇಶ್ವರನ ಗೆಲ್ಸ್ಬಿಟ್ಟು ಒಕ್ಕಲಿಗರ ನಾಯಕ ಅಂದರೆ ಯಾರು ನಂಬ್ತಾರೆ ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ನಾನು ಯಾವತ್ತು ಲೀಡ್ರ್ ಅಂತ ಹೇಳಿದ್ದೀನಿ ಹೌದಪ್ಪ ನಾವು ಗೆಲ್ಸ್ಕೊಳಕ್ಕಾಗಲಿಲ್ಲ ನೀನು ಅಶೋಕ ಅಶೋಕ ಅಣ್ಣ ಸಾರಿ ಅಶೋಕಣ್ಣ ನನಗಿಂತ ದೊಡ್ಡವನ ಚಿಕ್ಕವನು ಗೊತ್ತಿಲ್ಲ ನನಗೆ ದೊಡ್ಡವರು ಇರ್ಬೋದು ಅಶೋಕಣ್ಣ ನೀನು ಕನಕ್ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್ ಯಾರು ನಿಂತಿದ್ದು ರೆವಿನ್ಯೂ ಮಿನಿಸ್ಟರ್ ಇರಬೇಕು ರೆವಿನ್ಯೂ ಮಿನಿಸ್ಟರ್ ನೀನು ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ ಹಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ ಹಾಂ ಎಷ್ಟು ಓಟ್ ಬಂತೆ ನಿನಗೆ ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀವಿ ಆಯ್ತಪ್ಪ ನನ್ನ ತಮ್ಮ ಅಂತೂ ಸೋತಿರೋದು ನಿಜ ನನ್ನ ತಮ್ಮ ಸೋತಿರೋದು ನಿಜ ಆ ಸೋತದ ಕೊಂಡಿಗಳು ಒಂದೊಂದೇ ಒಂದೊಂದೇ ಕಳ್ಕೋತಾ ಇದ್ದ ಅವರ ಏನು ಏನೇನು ಇತಿಹಾಸಗಳಿದೆ ನಾನು ಹೇಳೋಕ್ಕೆ ಗೊತ್ತಾ ಇರಲಿಲ್ಲ ರಾಜರಾಜೇಶ್ವರಿ ನಗರದಲ್ಲಿ ಏನಾಗಿದೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಈಗ ಚಟ್ಪಟ್ಟ ಪ್ರಸಿದ್ಧಿ ಏನಾಗಿದೆ ನಾನು ಮಾತಾಡೋಕ್ಕೆ ನಮ್ಗೆ ಗೊತ್ತಿದೆ ಪಾಲಿಟಿಕ್ಸ್ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರವೀಶ್ ಒಂದು ಕಡೆಗೆ ಜೆಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ರೀತಿಯಲ್ಲಿ ಬಿ ಜೆ ಪಿಯವರು ವರ್ತಿಸ್ತಾರೆ ಅವರೊಳಗಡೆಗಿರುವಂತಹ ಕಿತ್ತಾಟಗಳನ್ನು ಮಾತ್ರ ಅವ್ರಿಗೆ ಸರಿಪಡಿಸ್ಕೊಳಕ್ಕಂತೂ ಆಗಲ್ಲ ಅದ್ರ ಮಧ್ಯದಲ್ಲಿ ಕಾಂಗ್ರೆಸ್ನವರು ಕಾಲಿಳಿಯಕ್ಕೆ ಹೋಗ್ತಾರೆ ತಗಲಾಕೊಳ್ತಾರೆ ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದಂದ್ರೆ ಇದೇ ಇರಬೇಕೇನು ಬಿಜೆಪಿಯವರಿಗೆ ಅರುಣ್ ಪ್ರಮುಖವಾಗಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಪ್ರತಿ ಜಿದ್ದಿನ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಒಕ್ಕಲಿಗ ನಾಯಕತ್ವದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಮತ್ತೆ ಆ ಒಕ್ಕಲಿಗ ನಾಯಕ ಯಾರು ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಕೂಡ ಹೊರಡ್ತಾರೆ ಹಾಗಾಗಿ ಇದು ಕೇವಲ ಉಪಚುನಾವಣೆ ಫಲಿತಾಂಶ ಕಷ್ಟೇ ಅಲ್ಲ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಕ್ಕಲಿಗ ನಾಯಕತ್ವದ ವಿಚಾರವಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಫೈಟ್ ಕೂಡ ಆಗಿತ್ತು ಅಂದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪೆನ್ನು ಪೇಪರ್ ಕೊಡಿ ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಇದೇ ಡಿ ಕೆ ಶಿವಕುಮಾರ್ ಅವರು ಕೂಡ ಕೇಳಿದರು ಎಲ್ಲೋ ಒಂದು ಕಡೆ ಆ ಕ್ಯಾಂಪೇನ್ ಒಂದು ಮಟ್ಟಿಗೆ ಹಳೆ ಮೈಸೂರು ಭಾಗದಲ್ಲಿ ವರ್ಕೌಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾಯಿದೆ ಇದೇ ಆರ್ ಅಶೋಕ್ ಮತ್ತು ನಾರಾಯಣ ಅವರು ರಾಮನಗರದಲ್ಲಿ ಆ ಒಂದು ಎಮರ್ಜಿಂಗ್ ಆಗಿ ಒಂದು ಒಕ್ಕಲಿಗ ನಾಯಕತ್ವ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದನೂ ಕೂಡ ಒಂದು ರೀತಿಯಲ್ಲಿ ಫೈಟ್ ಮಾಡಿದರು ಆದರೆ ಅಲ್ಲಿ ಇಬ್ಬರೂ ಕೂಡ ಆ ಒಂದು ಎಮರ್ಜ್ ಆಗೋದಕ್ಕೆ ಆಗಲೇ ಇಲ್ಲ ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗದಲ್ಲಿ ಇರತಕ್ಕಂಥ ಹಿಡಿತವನ್ನು ಸಾಧಿಸೋಕೋಸ್ಕರ ವಿಧಾನಸಭೆ ಚುನಾವಣೆ ಸಾಕಷ್ಟು ಹೋರಾಟ ಮಾಡಿದರು ಆದರೆ ಬಿ ಜೆ ಪಿ ನಾಯಕರ ಮತ್ತು ಬಿ ಜೆ ಪಿ ಕೆಲವು ಕ್ಷೇತ್ರಗಳಲ್ಲಿ ಕೊಟ್ಟಂಥ ಫೈಟ್ ಏನಿತ್ತು ಅದು ಕುಮಾರಸ್ವಾಮಿಯವರನ್ನ ಕುಗ್ಗಿಸುವಂಥ ಪ್ರಯತ್ನವನ್ನು ಮಾಡಿತು ಆದರೆ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದ ಬಳಿಕ ಆ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸ್ಟ್ರಾಟಜಿ ಏನಿತ್ತು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಹಿನ್ನಡೆಯನ್ನು ಕೂಡ ತಂದು ಕೊಟ್ಟಿತ್ತು ಅಂದರೆ ಆ ಒಂದು ಬೆಂಗಳೂರು ಗ್ರಾಮಾಂತರ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸೋದ್ರ ಜೊತೆಗೆ ಎಲ್ಲ ಒಂದು ಕಡೆ ಈ ಒಕ್ಕಲಿಗ ನಾಯಕತ್ವ ಮತ್ತು ಪಾರುಪತ್ಯ ಪೆನ್ನು ಪೇಪರ್ ಕೊಡಿ ಅಂತ ಏನು ಹೇಳ್ತಾ ಇದ್ರು ಅದಕ್ಕೆ ತಡೆ ಒಡ್ಡುವಂಥ ಕೆಲಸವನ್ನು ಮಾಡಿದರು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಜಾಣ್ಮೆಯಿಂದ ಅಂದರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಒಂದು ಸ್ಟ್ರಾಟಜಿ ಜೊತೆಗೆ ಈಗ ಸದ್ಯಕ್ಕೇನೇ ಆಗಲಿ ಮುಂದೆ ನೋಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರವಾಗಿ ಯೋಗೇಶ್ವರನ ಅವ್ರನ್ನ ತನ್ನ ನಿಲ್ಲಿಸಿ ಚನ್ನಪಟ್ಟಣದಲ್ಲಿ ಗೆಲ್ಸ್ಕೊಂಡು ಬಂದಿರತಕ್ಕಂಥದ್ದು ಏನಿದೆ ಇದು ಎಲ್ಲ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಸೋಲಿನ ಕೈಯನ್ನು ಮರೆಯೋದ್ರ ಜೊತೆಗೆ ಒಕ್ಕಲಿಗ ಪಾರೆ ಪಾರುಪತ್ಯ ಅಂದರೆ ಇದು ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಮತ್ತೆ ಒಕ್ಕಲಿಗ ಫೈಟ್ ಶುರುವಾಗಿರ್ತಕ್ಕಂಥದ್ದು ನಯವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಅವರ ಶಬ್ದಗಳಿಂದಲೇ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಕ್ಲೈಮ್ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣೋದಿಲ್ಲ ಮುಂದೆ ಕೂಡ ನಡೆಯುತ್ತೆ ಆದ್ರೆ ಆರ್ ಅಶೋಕ್ ಮತ್ತೆ ಅಶ್ವತ್ ನಾರಾಯಣ್ ಈ ಒಕ್ಕಲಿಗ ಎಮರ್ಜ್ ಆಗೋ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ನಾಯಕತ್ವವನ್ನು ಆ ಭಾಗದಲ್ಲಿ ಬೆಳೆಸಕ್ ಸಾಧ್ಯ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಅರುಣ್ ಓಕೆ ರವೀಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು